ಕಲಾಪದಲ್ಲಿ ರೇಪ್ ಕುರಿತ ವಿವಾದಿತ ಹೇಳಿಕೆಗೆ ಶಾಸಕ ರಮೇಶ್ ಕುಮಾರ್ ಕ್ಷಮೆ ಕೇಳಿದ್ದಾರೆ. ಇಂಗ್ಲಿಷ್ ಭಾಷೆಯ ಮಾತೊಂದನ್ನು ಉಲ್ಲೇಖಿಸಿದ್ದೆ. ಮಹಿಳೆಯರಿಗೆ ಅವಮಾನಿಸುವ ದುರುದ್ದೇಶ ಇರಲಿಲ್ಲ. ಯಾವ ಸನ್ನಿವೇಶದಲ್ಲಿ ಏನು ಹೇಳುತ್ತೇವೆ, ಯಾಕೆ ಹೇಳುತ್ತೇವೆ ಎಂಬುದು ಹೊರಟು ಹೋಗುತ್ತೆ. ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಮತಾಂತರ ನಿಷೇಧ ಕಾಯ್ದೆ ಹಿಂದೆ ಜನರ ಹಿತ ಇಲ್ಲ, ಇದರಲ್ಲಿ ಆರ್ಎಸ್ಎಸ್ನ ಹುನ್ನಾರವೂ ಅಡಗಿದೆ ಎಂದು ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಡಿಸೆಂಬರ್ ಮಧ್ಯಭಾಗದಲ್ಲೇ ರಾಜಸ್ಥಾನದಲ್ಲಿ ಶೀತ ಗಾಳಿಯು ಉತ್ತುಂಗಕ್ಕೆ ತಲುಪಿದೆ. ಮೈ ಕೊರೆಯುವ ಚಳಿಗೆ ಮರಳುಗಾಡಿನ ರಾಜ್ಯ ತತ್ತರಿಸುತ್ತಿದೆ. ಪಿಲಾನಿಯಲ್ಲಿ ದಾಖಲಾದ 1.1 ಡಿಗ್ರಿ ಉಷ್ಣಾಂಶವು ಈ ಋತುಮಾನದ ಅತ್ಯಂತ ಕಡಿಮೆ ತಾಪಮಾನವಾಗಿದೆ. ಡಿಸೆಂಬರ್ 20ರವರೆಗೆ ಶೀತ ಗಾಳಿ ಮುಂದುವರಿಯಲಿದೆ. ತಾಪಮಾನ ಮತ್ತಷ್ಟು ಇಳಿಕೆಯಾಗಬಹುದು ಎನ್ನಲಾಗಿದೆ. ತಮಿಳು ಭಾಷೆಯ ಹಿರಿಮೆಯನ್ನು ಶ್ಲಾಘಿಸುವ ಸ್ವಾಗತ ಗೀತೆ ತಮಿಳು ವಾಯುವಜಿತ್ತು ಅನ್ನು ನಾಡಗೀತೆಯಾಗಿ ತಮಿಳುನಾಡು ಸರ್ಕಾರ ಶುಕ್ರವಾರ ಘೋಷಿಸಿದೆ. ಗೀತೆಯ ಅವಧಿ 55 ಸೆಕೆಂಡ್ ಇದೆ. ನಾಡಗೀತೆ ಗಾಯನದ ವೇಳೆ ಅಂಗವಿಕಲರನ್ನು ಹೊರತುಪಡಿಸಿ ಹಾಜರಿರುವ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಎಂದು ಸರ್ಕಾರ ತಿಳಿಸಿದೆ. ಕೇಂದ್ರ ಸರ್ಕಾರದ 300 ಕಾರ್ಯಯೋಜನೆಗಳು ಮತ್ತು ರಾಜ್ಯ ಸರ್ಕಾರಗಳ 400 ಕಾರ್ಯಯೋಜನೆಗಳನ್ನು ಆಧಾರ್ ಜೊತೆಗೆ ಜೋಡಿಸಲಾಗಿದೆ. ಅಸಲಿ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆಗಳ ಹಣ ಸಂದಾಯ ಮಾಡುವ ಮೂಲಕ ಸರ್ಕಾರಕ್ಕೆ 2.25 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದು UIDAI ಮುಖ್ಯಸ್ಥ ಸೌರಭ್ ಗರ್ಗ್ ಹೇಳಿದ್ದಾರೆ. ಭಾರತವನ್ನು ಗುರಿಯಾಗಿಸಿಕೊಂಡಿರುವ ಭಯೋತ್ಪಾದನಾ ಸಂಘಟನೆಗಳು ಪಾಕಿಸ್ತಾನದಿಂದಲೇ ಕಾರ್ಯಾಚರಣೆ ಮುಂದುವರೆಸಿವೆ. ಜಾಗತಿಕ ಉಗ್ರ ಎಂದು ವಿಶ್ವಸಂಸ್ಥೆ ಘೋಷಿಸಿರುವ ಮಸೂದ್ ಅಜರ್ ವಿರುದ್ಧವೂ ಪಾಕಿಸ್ತಾನ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ವರದಿಯಲ್ಲಿ ಉಲ್ಲೇಖಿಸಿದೆ. ಮಧ್ಯಪ್ರದೇಶದಲ್ಲಿ 80 ಅಡಿ ಆಳದ ಕೊಳವೆ ಬಾವಿಗೆ ಬಿದ್ದಿದ್ದ 1 ವರ್ಷದ ಹೆಣ್ಣು ಮಗುವನ್ನು ಪೊಲೀಸರು ಮತ್ತು ರಾಜ್ಯ ವಿಪತ್ತು ತುರ್ತು ಮೀಸಲು ಪಡೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ರಕ್ಷಿಸಲಾಗಿದೆ. ಟಿ20 ಕ್ರಿಕೆಟ್ನ ಕ್ಯಾಲೆಂಡರ್ ವರ್ಷವೊಂದರಲ್ಲಿ 2000 ರನ್ ಸಿಡಿಸುವ ಮೂಲಕ ಪಾಕಿಸ್ತಾನದ ಕ್ರಿಕೆಟಿಗ ಮೊಹಮ್ಮದ್ ರಿಜ್ವಾನ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಸ್ಫೋಟಕ ಅರ್ಧಶತಕ ಸಿಡಿಸಿದ ಅವರು ಕ್ರಿಸ್ ಗೇಲ್ ದಾಖಲೆಯನ್ನು ಮುರಿದಿದ್ದಾರೆ.